ಯಾಕೆ ಬರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ನೀವು ಕೇಳ್ಬೋದು. ನಾವು ಕೆಲಸ ಮಾಡಿದವ್ರಿಗೆ ಕೆಲಸ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನಾವು ಹೇಳ್ಬೋದು. ಆದರೆ ನಾಟಕ ಕಂಪನಿ ಇರುವಂಥ ಬಿಜಾಪುರ ಟೀಮ್ ಇದೆಯಲ್ಲ, ಹತ್ತಿರ ಇದ್ದಾಗ ಒಂದು ನಾಟಕ ಕಂಪನಿ ಬೇರೆ, ದೂರ ಇದ್ದಾಗ ಒಂದು ನಾಟಕ ಕಂಪನಿ ಬೇರೆ. ನೀವು 2 ವರ್ಷದಿಂದ ನೀವು ಅಬ್ಸರ್ವ್ ಮಾಡಿರಿ, ನಾವು ಯಾವಾಗಾದರೂ ಮುರುಗೇಶ್ವರ ರಾಣಿ, ಸಿ ಸಿ ಪಾಟೀಲ್ರು, ನಮ್ಮ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ವೇದಿಕೆ ಮೇಲೆ ಇರುವಂಥದ್ದು ಯಾರಾದರೂ ಈ ಬಿಜಾಪುರ ನಾಟಕ ಕಂಪನಿಯವರಿಗೆ, ಹುಣಗುಂದದ ನಾಟಕ ಕಂಪನಿಯವರಿಗೆ ಯಾವಾಗಾದರೂ ಒಂದು ಮಾತಾದರೂ ನಾವು ಮಾತಾಡಿವ? ಅವ್ರು ಏನು ಬೇಕಾದಾದರೂ ಸಹಿತ ಮಾತಾಡಿದ್ರು ನಾವು ಸಹನೆ ಮಾಡ್ಕೊಂಡಿಲ್ಲ ಇದ್ದೀವಿ. ಯಾಕೆ? ನಮ್ಮ ಸಮಾಜದ ರೈತರ ಮಕ್ಕಳಿಗೆ ಮುಂಬರುವಂಥ ದಿವಸದಲ್ಲಿ 2A ಸಿಗಬೇಕು, ಮುಂಬರುವಂಥ ದಿವಸದಲ್ಲಿ ಅವರ ಅಭಿವೃದ್ಧಿ ಆಗಬೇಕು. ಬೇರೆ ಸಮಾಜದವ್ರು ಯಾವ ರೀತಿ ಅಭಿವೃದ್ಧಿ ಹೊಂತಾರಲ್ಲ, ಆ ರೀತಿಯೂ ಸಹಿತ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನೋದ್ರ ಸಲುವಾಗಿ, ನಮ್ಮ ನಮ್ಮಲ್ಲೇ ಒಡಕ್ಕೆ ಬರಬಾರ್ದು ಅನ್ನುವಂಥದ್ರ ಸಲುವಾಗಿ ಬಾಯಿ ಮುಚ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಅದು ನಮ್ಮ ವೀಕ್ನೆಸ್ ಅಲ್ಲ, ನಮ್ಮ ಅಸಮರ್ಥತೆ ಅಲ್ಲ. ಅದು ನಾವು ಅದೇ ಜಿಲ್ಲೆದವರು ಇದ್ದೀವಿ, ನಾವು ಅದೇ ಕೃಷ್ಣಾ ನದಿ ನೀರನ್ನು ಕುಡಿದಿದ್ದೀವಿ, ಅದೇ ಗಾಳಿಯಲ್ಲಿ ಸೇವನೆ ಮಾಡಿದ್ದೀವಿ. ನೀವು ಮಾತಾಡುವಂಥ 100 ಪಟ್ಟು ಶಬ್ದಗಳು ನಮ್ಮಲ್ಲಿ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂತ ಯಾರು ಮಾತಾಡದಿರುವಂಥ ಶಬ್ದ ನಿಮ್ಮಲ್ಲಿ ಬಾಯಲ್ಲಿ ಬರ್ತಾ ಇದೆ ಅಂತಂದರೆ, ಇವತ್ತು ನೀವು ವಿಚಾರ ಮಾಡಿ, ಎಷ್ಟಿ ಸಮಾಜದ ಬಂಧುಗಳು ಪೂಜ್ಯ ಸ್ವಾಮೀಜಿಯವರು ಹೋರಾಟವನ್ನು ಅತ್ಯಂತ ಶಾಂತ ರೀತಿಯಿಂದ ಮಾಡಿ 3%ದಿಂದ 7%ಗೆ ಮೀಸಲಾತಿಯನ್ನು ತೆಗೆದುಕೊಂಡ್ರು. ಎಸ್ಸಿ ಸಮಾಜದವರು ಶಾಂತ ರೀತಿಯಿಂದ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟು 15%ದಿಂದ 17% ತಗೊಂಡ್ರು. ಒಕ್ಕಲಿಗ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟು 4%ದಿಂದ 6% ಕೊಟ್ಟರು. ನಮ್ಮ ವಚನಾನಂದ ಸ್ವಾಮೀಜಿಯವರು ಶಾಂತ ರೀತಿಯಿಂದ ಎಲ್ಲ ಕಾನೂನಿನ ಸಲಹೆಗಳನ್ನು ತಗೊಂಡು ಮೇಲಿನ ಮೇಲೆ ಭೇಟಿಯಾಗಿ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಪ್ರಯತ್ನ ಮಾಡಿ 5%ದಿಂದ 7% ತಗೊಂಡ್ರು. ಆದರೆ ಕೂಡಲ ಸಂಗಮದವರು ಬಿಜಾಪುರದವರು ಸೇರಿ ಈ ಡೊಂಬರಾಟ ಮಾಡಿ ಸಿಗುವಂಥದ್ದು ಕಲ್ಲಾಕಿರುವಂಥವ್ರು ಯಾರಾದರೂ ಇದ್ರೆ ಈ ಪಾಪ ಅವ್ರು ತಟದೆ ಬಿಡುವುದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಹೇಳ್ತೀವಿ, ನಮ್ಮ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜ, ಸಮಸ್ತ ವೀರಶೈವ ಲಿಂಗಾಯತ್ ಸಮಾಜ, ನಾವು ಕಟ್ಟಿದ್ರೆ ಬಿಜಾಪುರ ಗೋಳಗುಮಟ ಕಟ್ತೀವಿ, ಬಿಟ್ರಂದ್ರೆ ಬಾರಾಕಮಾನ್ ಹೊಳ್ಳಿ ನೋಡುವಂಗಿಲ್ಲ. ಬಾರಾಕಮಾನ್ ಗೊತ್ತದಲ್ಲ, ಅರ್ಧ ಕಣ್ಣಿದ್ದೈತೆ, ಅದು ಪೂರ ಮುಗಿಯಲಿಲ್ಲ. ಅಂದರೆ ಪೂರ ಕಟ್ಟಿದರೆ ಜಗತ್ ಪ್ರಸಿದ್ಧವಾಗಿರುವಂಥ ಒಂದು ಗೋಳಗುಮಟ ಕಟ್ಟುವಂಥದ್ದು. ಅದ್ರ ಸಲ ನಾನು ಹೇಳ್ತೇನೆ, ಪೂಜ್ಯ ಸ್ವಾಮೀಜಿಯವರು, ನಮ್ಮ ಮಂತ್ರಿಮಂಡಲ, ನಾವು ನಿಮ್ಮ ಜೊತೆ ಇರ್ತೀವಿ. ನಾವೊಂದು ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ಮಗ ತಂದೆ ಮೆರೆಸ್ಬೇಕು, ಶಿಷ್ಯ ಗುರುವಿನ ಮೆರೆಸ್ಬೇಕು. ಇವತ್ತು ಮುರುಗೇಶ್ ನಿರಾಣಿ ಒಬ್ಬ ರೈತ ಕುಟುಂಬದಿಂದ ಬಂದು ಮನೆಯಿಂದ ಹೊರಗಡೆ ಬಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಇವತ್ತು 21 ಫ್ಯಾಕ್ಟ್ರಿ ಕಟ್ಟಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡಿ ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ಇಥನಾಲನ್ನು ಪ್ರಾರಂಭ ಮಾಡಿ 21 ಫ್ಯಾಕ್ಟ್ರಿಗಳನ್ನು ಮಾಡೋದ್ರ ಮುಖಾಂತರ 75,000 ಜನರಿಗೆ ಒಂದು ಉದ್ಯೋಗವನ್ನು ಕೊಟ್ಟಿರುವಂಥವರು ನಿಮ್ಮ ಪಂಚಮಸಾಲಿ ಸಮಾಜದ ಬಂಧು ಅನ್ನೋದು ಹೇಳ್ತೇನೆ. ಇಲ್ಲಿ ಬಂದಿರುವಂಥವ್ರು ಎಲ್ಲರಿಗೂ ಸಹಿತ ನಾವು ವಿನಂತಿಯನ್ನು ಮಾಡ್ತೇನೆ, ಮುರುಗೇಶ್ ನಿರಾಣಿಯನ್ನು ಮೀರಿಸುವಂಥವ್ರು ನೀವು ಆಗಬೇಕು. ನಿಮಗೆಲ್ಲ ರೀತಿಯಿಂದ ಸಹಾಯ ಸಹಕಾರ ನಾವು ಮತ್ತು ಬೊಮ್ಮಾಯಿ ಸರ್, ಸಿಸಿಎನ್ ಅವರು, ಪೂಜ್ಯ ಶ್ರೀ ಸ್ವಾಮೀಜಿಯವರು, ಇಲ್ಲಿರುವಂಥ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಮಾಡ್ತೀವಿ. ಅದ್ರ ಸಲುವಾಗಿಯೇ ಉದ್ಯಮಿಯಾಗೂ ಉದ್ಯೋಗ ನೀಡುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ನೀವು ಯಾವುದಾದ್ರೂ ಪ್ರಾಜೆಕ್ಟ್ ಅನ್ನು ಮಾಡಬೇಕಾದ್ರೆ ನಿಮ್ಗೆ ದುಡ್ಡು ಬೇಕಾಗಿಲ್ಲ, ನಿಮ್ಮಲ್ಲಿ ಒಂದು ಛಲ ಇತ್ತಂದ್ರೆ ಸಾಕು, ನಾವೇನು ಬೇಕಾದಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೋದ ತಿಂಗಳು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಮಾಡಿದ್ದೀವಿ. ಆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ನಾಭೂತೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲಿ ಬರೆದಿರುವಂಥ, ಇಡೀ ದೇಶದಲ್ಲಿ ಎಲ್ಲಿ ಆಗದಿರುವಂಥ ಆ ಸಮಿಟದಲ್ಲಿ 981,000 ರೂಪಾಯಿಗಳಷ್ಟು ಹಣ ನಮ್ಮ ಕರ್ನಾಟಕದಲ್ಲಿ ಹರಿದು ಬಂತು. ಕೇವಲ ಅದು ಬೆಂಗಳೂರಿಗಲ್ಲ, ಕೇವಲ ಬೆಂಗಳೂರಲ್ಲಿ 10% ಮಾತ್ರ, ಉಳಿದಿರುವಂಥ 90% Tier 2 ಸಿಟಿಗೆ ವಿವಿಧ ಜಿಲ್ಲೆಗಳಿಗೆ ಬರ್ತಾ ಇದೆ. ಇದರಿಂದ 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಇದು ಯಾರ ಪ್ರೇರಣೆಯಿಂದ? ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಮಾಡಿರುವಂಥದ್ದು. ನಾನು ಕೇಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ, ನೀವು ಅದಿರಲ್ಲಪ್ಪ, ಈ ರೀತಿ ಸರ್ಕಾರದ ಯೋಜನೆ, ಸರ್ಕಾರದ ಮಂತ್ರಿಗಳಾದಾಗ ನೀವೇನೇನು ಮಾಡಿದ್ರಿ ಅನ್ನೋಂಥದ್ದನ್ನು ಈ ನಮ್ಮ ಸಮಾಜದ ಬಂಧುಗಳ ಮುಂದೆ ನೀವು ಹೇಳಬೇಕಾಗ್ತದೆ. ಅದ್ರ ಸಲುವಾಗಿ ತಾವೇನೂ ಚಿಂತೆ ಮಾಡಬೇಡಿ, ವೇದಿಕೆ ಮೇಲೆ ಇರುವಂಥವ್ರು ನಾವು ಸದಾ ನಿಮ್ಮ ಕಷ್ಟ ಸುಖದಲ್ಲಿ ಇರ್ತೇವೆ. ಈ ಸಮಾಜದಲ್ಲಿ 2A ಸಿಗಬೇಕಾಗಿರುವಂಥದ್ದು ವೇದಿಕೆ ಮೇಲೆ ಕೂತಂಥವ್ರಿಗೆ, ಮುರುಗೇಶ್ ನಿರಾಣಿಗೆ ಅಲ್ಲ. ನಾವೇನಾದರೂ ಮಾಡಿ ಪೂಜ್ಯ ಶ್ರೀಗಳು, ನಾವು ಈ ಸಮಾಜದಲ್ಲಿ ಜನಪ್ರತಿನಿಧಿಯಾಗಿ ನಿಮ್ಮ ಆಶೀರ್ವಾದ ಬಂದಿರುವ ಆಶೀರ್ವಾದ ಪಡ್ಕೊಂಡು ನಾವೇನು ಬಂದೀವಿ,
ಬರುವಂತಹ ದಿವಸದಲ್ಲಿ ನ್ಯಾಯಸಮ್ಮತವಾಗಿ ಇದನ್ನು 2N ನಮ್ಮೆಲ್ಲರ 80 ಲಕ್ಷ ಜನರ ಪರವಾಗಿ ಅವರಿಗೆ ಕೈ ಜೋಡಿಸಿ ನಾವು ಬರುವಂತಹ ನ್ಯಾಯಬದ್ಧವಾಗಿ 2N ಪಡೆದೇ ಪಡಿತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ.